ಈ ಅತಿವೃಷ್ಟಿಯಿಂದ ಲೋಕಾಪುರ ಇರ್ಬೋದು, ಮುಧೋಳ ತಾಲೂಕಿನ ಬಾಗಲಕೋಟು, ಅನೇಕ ಹಲಕುರ್ಕಿ ಗ್ರಾಮ ಇರ್ಬೋದು, ಇವತ್ತಿನ ಮಲಪ್ರಭಾ ಮತ್ತು ಘಟಪ್ರಭಾ ನದಿಯ ಬಲದಂಡೆ ಮತ್ತು ಎಡದಂಡೆಯ ಇರತಕ್ಕಂಥ ಜಮೀನುಗಳು ಸಾಕಷ್ಟು ಹಾನಿಯಾಗಿವೆ. ಯಾಕೆಂದರೆ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾಗ ರೈತರನ್ನು ಜೋಪಾನ ಮಾಡುವಂಥ ಕರ್ತವ್ಯ ಸರ್ಕಾರದ ಜವಾಬ್ದಾರಿ. ಹೋದ ವರ್ಷ ಮಳೆಯಿಂದ ಹಾನಿಯಾದಂಥ ರೈತರಿಗೆ ಇನ್ನೂ ಆ ಬೆಳೆ ಹಾನಿ ಮುಟ್ಟಿಲ್ಲ. ಅಂಥ ಸಮಯದಲ್ಲಿ ಇವತ್ತು ಮತ್ತೆ ಈ ಪರಿಹಾರವನ್ನು ಕೊಡದೆ ಹೋದಲ್ಲಿ ರೈತರು ಆತ್ಮಹತ್ಯೆಗೆ ಶರಣಾಗುವಂಥ ಪರಿಸ್ಥಿತಿಯನ್ನು ದಯಮಾಡಿ ಸರ್ಕಾರ ತಂದುಕೊಡಬಾರ್ದು. ಕೃಷಿ ಮತ್ತು ತೋಟಗಾರಿಕೆ ಬೆಲೆಗೆಲ್ಲ ಡ್ಯಾಮೇಜ್ ನೋಡಬೇಕಾದ್ರೆ ಕೃಷಿನಲ್ಲಿ ಸುಮಾರು 10,000 ಹೆಕ್ಟೇರ್ಸ್, ಆಮೇಲೆ ಹಾರ್ಟಿಕಲ್ಚರ್ನಲ್ಲಿ ಒಂದು 4,000 ಹೆಕ್ಟೇರ್ಸ್, ಇದು ಇನ್ನೂ ಪ್ರಗತಿಯಲ್ಲಿ ಇದೆ. ಈಗ ನೀರು ಸ್ಟ್ಯಾಂಡ್ ಆಗಿರೋದ್ರಿಂದ ನಮಗೆ ಹೈಯೆಸ್ಟ್ ಮಟ್ಟ ಕೊಡಲಿಕ್ಕೆ ಕೂಡ ಕೆಲವು ಏರಿಯಾದಲ್ಲಿ ಅಲಾಂಗ್ ಮಲಪ್ರಭಾ ರಿವರ್ ಏನೇನು ಹೊಲಗಳಿದ್ದಾವೆ ಅವು ಡ್ಯಾಮೇಜ್ ಆಗಿದೆ ಹಂಗೆ ನಮಗೆ ಅಬ್ಸರ್ವ್ ಮಾಡಿದ್ದೇವೆ ನಿನ್ನೆ ವಿಸಿಟ್ ಮಾಡಿದಾಗ. ಸೊ ಅದಿನ್ನೂ ಬರುವುದಿದೆ, ಬಟ್ ಆ್ಯಸ್ ಆಫ್ ನಾವು ಸುಮಾರು ಒಂದು 14,000 ಹೆಕ್ಟೇರ್ಸ್ ಅಂತ ನಾವು ಎಸ್ಟಿಮೇಟ್ ಮಾಡಿದ್ದೇವೆ. ಇದು ಸೆಪ್ಟೆಂಬರ್ 1 ಸೆಪ್ಟೆಂಬರ್ 2. ಈ ಹಿಂದೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಆಗಿರೋ ಮಳೆ ನೋಡಬೇಕಾದ್ರೆ ಆವಾಗ ನಾವು 24,000 ಹೆಕ್ಟೇರ್ಸ್ ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ದೇವೆ. ಸೊ ಈ ಸ್ವಲ್ಪ ನೀರು ರಿಸೀವ್ ಆದಮೇಲೆ ನಾವು ಮತ್ತೊಮ್ಮೆ ಎಲ್ಲ ಸರ್ವೆ ಮಾಡಿಸಿ ಅದನ್ನು ಏನು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಡ್ಯಾಮೇಜ್ ಏನಾಗಿದೆ ಆಮೇಲೆ